ಇವತ್ತು ನಾನು ಪಂಚರತ್ನ ರಥಯಾತ್ರೆಗೆ ಸಂಬಂಧಪಟ್ಟಾಗೆ ಜಿಲ್ಲಾವಾರು ಎಲ್ಲರ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ. ಇಂಡಿವಿಜುವಲಿ ಯಾವ ಯಾವ ರೀತಿಯಲ್ಲಿ ಅವರು ಸಿದ್ಧತೆ ಮಾಡ್ಕೋತಾರೆ, ಅವರ ಒಂದು ಪಂಚರತ್ನ ಕಾರ್ಯಕ್ರಮಗಳ ಬಗ್ಗೆ ಒಪಿನಿಯನ್ಗಳೇನು, ಮತ್ತು ಈಗಾಗಲೇ ನಿನ್ನೆಯೂ ಹಲವಾರು ರಾತ್ರಿ 8 ಗಂಟೆವರೆಗೂ ನಮ್ಮ ಅಭ್ಯರ್ಥಿಗಳು ಮಾತನಾಡಿದ್ದಾರೆ. ಅವರವರ ಸಮಸ್ಯೆಗಳು, ಅವರವರಿಗಾದಂಥ ಅನುಭವಗಳನ್ನು ಸಹ ಬೆಳಕು ಚೆಲ್ಲಿದ್ದಾರೆ. ಯಾವ ರೀತಿ ಕೆಲಸ ಮಾಡ್ತಾ ಇದ್ದೇವೆ ಅನ್ನೋದನ್ನು ಬೆಳಕು ಚೆಲ್ಲಿದ್ದಾರೆ ಸಭೆಯಲ್ಲಿ. ಇವತ್ತು ಪ್ರತಿ ಜಿಲ್ಲಾವಾರು ವಿಶೇಷವಾಗಿ ನಾನು ಇಬ್ರಾಹಿಂ ಅವರು ಕೂತು ಕ್ಲೋಸ್ಡ್ ಡೋರಲ್ಲಿ ಕೆಲವು ಅವರಿಗೆ ಚರ್ಚೆ ಮಾಡತಕ್ಕಂಥದ್ದಕ್ಕೆ ಅವಕಾಶ ಕೊಡ್ತಾ ಇದ್ದೇನೆ. ಇಲ್ಲ, ಅದು ಸಹಜ, ಎಲ್ಲ ಪಕ್ಷದಲ್ಲೂ ಅದಿದೆ. ಈ ಬಾರಿ ಯಾರಿಗೂ ಮೆಜಾರಿಟಿ ಬರಲಿ, ಕಾಂಗ್ರೆಸ್ನಲ್ಲೂ ಒಳಗಡೆ ಆಂತರಿಕವಾಗಿ ಕೇಳಿದಾಗ ಮತ್ತೆ ಕೋಯಲೇಷನ್ ಗೌರ್ಮೆಂಟ್ ಅಂತಾರೆ. ವರ್ನೋಟಿಕೆ ನಾವು 150 ಅಂತ ಈಗ ಯಡಿಯೂರಪ್ಪನ ಹೇಳೋದು ನೋಡಿಲ್ವೇ, 150 ಸ್ಥಾನ ಅಂತಾರೆ. ನಾವು ಗೆದ್ದೇ ಗೆಲ್ತೀವಿ, ಸ್ವತಂತ್ರ ಅಧಿಕಾರ ಮಾಡ್ತೀವಿ ಅಂತ ಅವ್ರಿಗೂ ಗೊತ್ತಿದೆ ಅವ್ರ ಶಕ್ತಿ ಏನು ಅಂತ ಹೇಳಿ. ಆಂತರಿಕವಾಗಿ ಇಲ್ಲ, ನಾವು ಯಾವುದೋ ಒಂದು ಪಕ್ಷದ ಜೊತೆ ಹೊಂದಾಣಿಕೆ ಮಾಡ್ಕೋಬೇಕು ಅನ್ನೋದು ನೀವು ಬಹುಶಃ ಗಮನಿಸಿರಬಹುದು. ಇವತ್ತು ಬಿಜೆಪಿ ಕಾಂಗ್ರೆಸ್ಸು ಪರಸ್ಪರ ಅತ್ಯಂತ ಕೆಟ್ಟ ರೀತಿಯ ಪದಗಳ ಬಳಕೆಯಿಂದ ಒಬ್ರಿಗೊಬ್ರು ಕೆಸರು ಅರ್ಚಾಟನೆಯನ್ನು ಮಾಡ್ತಾ ಇದ್ದಾರೆ. JDS ಪಕ್ಷದ ಬಗ್ಗೆ ಚಕಾರ ಎತ್ತುತ್ತಾ ಇಲ್ಲ ಯಾರೂ. ಅಲ್ಲಿಗೆ ಅವ್ರ ಉದ್ದೇಶಗಳು ಏನಿದೆ ಅನ್ನೋದನ್ನು ನೀವು ಅರ್ಥೈಸ್ಕೋಬಹುದು. ನಮ್ಮನ್ನು ಅಂಥ ಸಂದರ್ಭದಲ್ಲಿ ಯಾವ ರೀತಿ ಉಪಯೋಗ ಮಾಡ್ಕೊಳ್ಳೋಕೆ ಈಗಲೇ ಅವರು ಲೆಕ್ಕಾಚಾರಗಳು ಮಾಡಿದ್ದಾರೆ. ಆದರೆ ಈ ಬಾರಿ ನಾಡಿನ ಜನತೆ ಇವರ ಲೆಕ್ಕಾಚಾರಗಳನ್ನು ತಲೆಕೆಳಕು ಮಾಡಿ ಪ್ರಾದೇಶಿಕ ಹಿನ್ನೆಲೆ ಇರತಕ್ಕಂಥ JDS ಪಕ್ಷವನ್ನು ಸಂಪೂರ್ಣವಾಗಿ ಬೆಂಬಲಿಸಿದ್ದಾರೆ. ನಮ್ಮ ಕೆಲವು ಶಾಸಕರಲ್ಲೂ ಆ ಭಾವನೆ, ಯಾಕೆಂದರೆ ನಾವು ಹಿಂದಿನಿಂದ ಹೋರಾಟ ಏನು ಮಾಡ್ಕೊಂಡು ಬಂದಿದ್ದೇವೆ, ಆ ಹೋರಾಟದಲ್ಲಿ ಜನ ಅಲ್ಟಿಮೇಟ್ಲಿ 40-42 ಸ್ಥಾನಕ್ಕೆ ನಿಲ್ಲಿಸಿದ್ದಾರೆ. ಅದೇ ಗುಂಗ್ನಲ್ಲಿ ಸ್ವಲ್ಪ ಇದ್ದಾರೆ ಕೆಲವರು, ಆದರೆ ಇನ್ನು ಕೆಲವರಲ್ಲಿ ಇಲ್ಲ, ನಾವು ಕಷ್ಟಪಟ್ಟರೆ ಈ ಬಾರಿ ಜನತೆ ನಮ್ಮನ್ನು ಬೆಂಬಲಿಸ್ತೇನೆ ಅಂತಕ್ಕಂಥ ವಿಶ್ವಾಸ ಹೊಂದಿದ್ದಾರೆ.